ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಬೆಂಡಿಕಾಯಿ ಪಲ್ಲೆ. ಮಸ್ತ್ ಡ್ರೈ ಮತ್ತ ಟೇಸ್ಟಿ ಆಗ್ತೈತ್ರಿ ಇದ. ಆಮೇಲೆ ಝಟ್ಪಟ್ ಆಗೋ ರೆಸಿಪಿ, ಆಫೀಸ್ ಹೋಗೋರ ಪಿ ಜಿ ಒಳಗಿರೋರ್ಗ ಬೆಸ್ಟ್ ರೆಸಿಪಿ ಐತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಬೆಂಡಿ ಡ್ರೈ ಪಲ್ಲೆ ಮಾಡಕ ನಾ ಒಂದಿಷ್ಟ ಬೆಂಡಿಕಾಯಿ ತಗೊಂಡಿನಿ. ಅದನ್ನ ಮೊದ್ಲ ನೀಟಂಗ್ ನಾವ ಕ್ಲೀನ್ ಮಾಡಿ ಇಟ್ಕೋಬೇಕ. ಭಾಳ ಮಂದಿ ಬೆಂಡಿಕಾಯಿಗೆ ನೀರ್ ಹಚ್ಚಬಾರ್ದು ಅಂತ ಹೇಳಿ ತೊಳೆಯಂಗಿಲ್ಲ. ಇಲ್ಲಿ ತೊಳೆಯೋದ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಬಹಳ ಧೂಳ ಇರ್ತೈತಿ. ತೊಳೆದ ನೀಟಂಗ್ ಒರೆಸಿಡ್ರಿ ನೀವ. ನೆಕ್ಸ್ಟ್ ಅರ್ಧ ಟೀಸ್ಪೂನ್ ಧನಿಯಾ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಅರ್ಧ ಟೀಸ್ಪೂನ್ ಜೀರಿಗೆ ಪೌಡರ್ ತಗೊಂಡೆ ನಾನು ಇಲ್ಲಿ. ನಂತರ ಬೆಂಡಿಕಾಯಿನ ಈ ರೀತಿ ಸಣ್ಣಗೆ ಹೆಚ್ಚಬೇಕ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ದಪ್ಪ ದಪ್ಪ ಹೆಚ್ಚಾಕೋಬೇಡ್ರಿ, ಯಾಕಂದ್ರೆ ಬೆಂಡಿ ಡ್ರೈ ಒಳಗ ನಾವು ರೋಸ್ಟ್ ಮಾಡೋರದೇವಿ. ತೆಳ್ಳಗಿದ್ರೆ ಈವನ್ಲಿ ರೋಸ್ಟ್ ಆಗ್ತೈತಿ. ಇಷ್ಟ ಈ ರೀತಿ ಹೆಚ್ಕೊಂಡೆ ನಾನು. ಬೆಂಡಿಕಾಯಿ ಸೀಸನ್ ನಡೆದೈತಿ, ಆದಷ್ಟು ತಿನ್ರಿ, ಬೋನ್ಸಿಗೆ ಬಹಳ ಚಲೋ ಇದೆ. ನೆಕ್ಸ್ಟ್ ಒಂದ್ ಪ್ಯಾನ್ ಒಳಗ ಒಂದ್ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳತೀನಿ. ಈಗ ಜಾಸ್ತಿ ಎಣ್ಣೆ ಹಾಕೊಳೋದ್ ನಾವ, ಒಗ್ಗರಣೆಗೆ ಬಹಳ ಸ್ವಲ್ಪ ಎಣ್ಣೆ ಹಾಕೊಳೋದು. ಈಗ ಇದನ್ನ ಬೆಂಡಿಕಾಯಿನ ನೀಟಂಗ ಎಣ್ಣೆ ಒಳಗ ಹುರ್ಕೋಬೇಕು. ಆಮೇಲೆ ಇನ್ನೊಂದ್ ಸ್ಟಫ್ಡ್ ಬೆಂಡಿಕಾಯಿ ರೆಸಿಪಿ ನಮ್ ಚಾನಲ್ ಒಳಗ ಆಲ್ರೆಡಿ ಅಪ್ಲೋಡೆಡ್ ಐತಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಚೆಕ್ ಮಾಡ್ಕೊರಿ, ಇಲ್ಲಾಂದ್ರೆ ಇಲ್ಲಿ ಐ ಬಟನ್ ಬರತೈತಿಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ, ನಿಮ್ಗ ವಿಡಿಯೋ ಪ್ಲೇ ಆಗ್ತೈತಿ. ಎಲ್ಲಾ ಬೆಂಡಿಕಾಯಿಗೂ ಎಣ್ಣೆ ನೀಟಂಗ ಕೋಟ್ ಆಗ್ಬೇಕ, ಅಂದ್ರ ಚಲೋದಂಗ್ ಫ್ರೈ ಆಗ್ತೈತಿ. ಈಗಿನ ಹಿಂಗ ಮೀಡಿಯಂ ಫ್ಲೇಮ್ ನಾಗ ಬಿಟ್ಟಿರಿ, ಅವಾಗ ಅವಾಗ ತಿರ್ಗಿಸ್ಕೊತ ಇರಿ ಅಷ್ಟ. ಎಲ್ಲಾ ಬೆಂಡಿಕಾಯಿನು ಈ ರೀತಿ ಕಪ್ಪಗೆ ಫ್ರೈ ಆಗ್ಬೇಕ, ಬಾಳ ಹೊತ್ಕೋಬಾರ್ದ. ನೋಡ್ರಿ ಎಷ್ಟೊಂದ್ ಬೆಂಡಿಕಾಯಿ ಇತ್ತ, ಹುರ್ದಾದ್ಮೇಲೆ ಸ್ವಲ್ಪ ಆತ. ಈಗ ನಾವು ಬೆಂಡಿಕಾಯಿನ ನೀಟಂಗ್ ಹುರ್ಕೊಂಡೇವಿ. ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಆಮೇಲೆ ನೀವು ಬೆಂಡಿಕಾಯಿನ ತೆಳ್ಳಗೆ ಹೆಚ್ಕೊಂಡ್ರೆ ಮಾತ್ರ ಚಲೋತ್ನಂಗ್ ಫ್ರೈ ಆಗ್ತೈತಿ, ಆಮೇಲೆ ರುಚಿನೂ ಬರ್ತೈತಿ ತಿನ್ನುವಾಗ. ನೆಕ್ಸ್ಟ್ ಒಗ್ಗರಣೆಗ ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳತೇನೆ ನಾನು. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಒಂದ್ 1/2 ಟೀಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ನಂತರ ಒಂದ್ ಉಳ್ಳಾಗಡ್ಡಿನ ಈ ರೀತಿ ಹೆಚ್ಚಿಟ್ಕೊಂಡು ಹಾಕೊಂಡೆ ನಾನು ಮೀಡಿಯಂ ಸೈಜ್ ಇಂದ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಹಿಡಿಯಂಗಿಲ್ಲ, ಸ್ವಲ್ಪ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣ ನಾವ. ಉಳ್ಳಾಗಡ್ಡಿದ ಸ್ವಲ್ಪ ಕಲರ್ ಚೇಂಜ್ ಆದ್ಕೊಳ್ಳಿ, ಇದಕ್ಕೆ ಕರಿಬೇವು ಹಾಕೊಳತೇನೆ ನಾನು. ಈ ಪಲ್ಯ ಮಾಡುವಾಗ ಯಾವ್ದೇ ಕಾರಣಕ್ಕೂ ನಾವು ನೀರ್ ಹಾಕ್ಬಾರ್ದ, ನೀರಿನ ಅಂಶ ಇರ್ಲಾರ್ದಂಗ್ ನೋಡ್ಕೋರಿ. ನೆಕ್ಸ್ಟ್ ಹುರಿದಿದ್ದ ಬೆಂಡಿಕಾಯಿ ಹಾಕೊಳತೇನೆ ನಾನು. ಬೆಂಡಿಕಾಯಿ ಕೆಲವೊಬ್ರು ಹಸಿಮೆಣಸಿನ್ಕಾಯಿ ಮತ್ತೆ ಅರ್ಶನ ಹಾಕಿ ಮಾಡ್ತಾರ, ಅದೊಂಥರ ರುಚಿ ಬೇರೆ ಆಗ್ತೈತಿ. ಈಗ ಇದನ್ನೆಲ್ಲ ನೀಟಂಗ್ ತಿರ್ಗಿಸ್ಕೊಂಡ ನೆಕ್ಸ್ಟ್ ಉಪ್ಪು ಹಾಕೊಳತೇನಿ. ಇದಕ್ಕೆ ಉಪ್ಪು ಬಹಳ ಹಿಡಿಯಂಗೆ ಇಲ್ಲ, ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಖಾರಪುಡಿ. ಖಾರ ನಾವು ಒಗ್ಗರಣೆಗೆ ಹಾಕ್ಬಾರ್ದು, ಬೆಂಡಿಕಾಯಿ ಹಾಕಿದ್ಮೇಲೆ ಎಲ್ಲ ಮಸಾಲ ಹಾಕ್ಬೇಕು. ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೊಂಡೆ, ಅಂದ್ರೆ ಹವೇಸ್ ಪೌಡರ್, ಆಮೇಲೆ ಜೀರಿಗೆ ಪೌಡರ್. ಈಗ ಇದನ್ನೆಲ್ಲ ನೀಟಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇವೆಲ್ಲ ಮಸಾಲೆಗಳನ್ನ ನಾವು ಹುರ್ಕೊಳ್ಳೋಣ. ಈಗ ನಮ್ದು ಬೆಂಡಿಕಾಯಿ ಪಲ್ಯ ರೆಡಿ ಆಗೈತಿ. ನೋಡಿದ್ರಲ್ಲ ಎಷ್ಟು ಮಸ್ತ್ ಈಸಿಲಿ ನಾವು ಬೆಂಡಿಕಾಯಿ ಪಲ್ಯ ಮಾಡಬಹುದಂತ ಹೇಳಿ. ಮತ್ತೆ ಈ ವಿಡಿಯೋ ಸೇರ್ಸಂದ್ರೆ ಲೈಕ್ ಮಾಡ್ರಿ, ಹಂಗ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ರಿ. ಮತ್ತೆ ಈ ರೆಸಿಪಿನ ಟ್ರೈ ಮಾಡಿ, ನೀವು ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.